ಸೈಬರ್ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಿಪಿಐ ಐಆರ್ ಪಟ್ಟಣ ಶೆಟ್ಟಿ ಹೇಳಿಕೆ. ಇವತ್ತಿನ ದಿನಗಳಲ್ಲಿ ತಂತ್ರಜ್ಞಾನ ಹೆಚ್ಚಾದಂತೆ ಸೈಬರ್ ಅಪರಾಧಗಳ ಸಂಖ್ಯೆ ಕೂಡ ಇಂದು ಜಾಸ್ತಿಯಾಗುತ್ತಿದೆ ಎಂದು ಸಿಪಿಐ ಐಆರ್ ಪಟ್ಟಣ ಶೆಟ್ಟಿ ತಿಳಿಸಿದರು. ರಾಮದುರ್ಗ ಪಟ್ಟಣದ ಈರಮ್ಮ ಯಾದವಾಡ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೈಬರ್ ಕ್ರೈಂ ಅಪರಾಧದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಇವತ್ತಿನ ಕಾಲಮಾನದಲ್ಲಿ ತಂತ್ರಜ್ಞಾನ ಬೆಳವಣಿಗೆ ಹೊಂದಿದ್ದು ಅದರ ಜೊತೆಗೆ ಸೈಬರ್ ಅಪರಾಧಗಳ ಸಂಖ್ಯೆ ಕೂಡ ಜಾಸ್ತಿಯಾಗುತ್ತಿದೆ. ಅದರಲ್ಲೂ ಶಿಕ್ಷಿತ ವರ್ಗದವರೇ ಜಾಸ್ತಿ ಸೈಬರ್ ಕ್ರೈಂ ಅಪರಾಧಕ್ಕೆ ಒಳಗಾಗುತ್ತಿದ್ದಾರೆ ಎಂದು ವಿಷಾದವನ್ನು ವ್ಯಕ್ತಪಡಿಸಿದರು. ಇಂತಹ ಕ್ರೈಂ ಮಾಡುವವರ ತಂಡ ಹೊರ ರಾಜ್ಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದ್ದು ತಮ್ಮ ಸ್ಮಾರ್ಟ್ಫೋನ್ ಹ್ಯಾಕ್ ಮಾಡುವ ಮೂಲಕ ತಮ್ಮ ಹಣವನ್ನು ದೋಚುವ ಕಾರ್ಯವನ್ನು ಮಾಡುತ್ತಿದ್ದು ವಿದ್ಯಾರ್ಥಿಗಳ ತಾವು ಈ ನಿಟ್ಟಿನಲ್ಲಿ ಎಚ್ಚರ ವಹಿಸಬೇಕು ಎಂದು ಕಿವಿಮಾತು ಹೇಳಿದರು. ಈ ವೇಳೆ ಕಾಲೇಜಿನ ಪ್ರಾಚಾರ್ಯರಾದ ಎಬಿ ಬಗ್ಗರ್, ನಿವೃತ್ತ ಉಪನ್ಯಾಸಕರಾದ ಚಿಕ್ಕನರಗುಂದ್, ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಹೇಶ್ ಪಾಟೀಲ್, ಉಪನ್ಯಾಸಕರಾದ ಡಾಕ್ಟರ್ ವೈ ವಿ ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಪನ್ಯಾಸಕಿ ಡಾಕ್ಟರ್ ಮಹಾಲಕ್ಷ್ಮಿ ಭೂಷಿ, ದೈಹಿಕ ನಿರ್ದೇಶಕ ಎಂ ಎನ್ ಸಾರ್ವಾನ್, ಸಹಾಯಕ ಪ್ರಾಧ್ಯಾಪಕ ತ್ರಿಶಾಂತ್, ಚಂದ್ರಶೇಖರ್ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇತ್ತೀಚೆಗೆ ಒಂದು ಬುಕ್ಕನ್ನು ಬಿಡುಗಡೆ ಮಾಡ್ಯಾರ. ಅದ್ರ ಬದಲು ಸಾಕಷ್ಟು ಉಪನ್ಯಾಸಗಳನ್ನು ಕೂಡ ಅವರು ಕೊಡ್ತಾ ಇರ್ತಾರೆ. ನೀವು ಯಾರೇ ಕೇಳಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮ ಯೂಟ್ಯೂಬ್ನಲ್ಲಿ ಡಾಕ್ಟರ್ ಅನಂತ ಪ್ರಭು ಗುರುಪುರ ಅವ್ರದ್ದು ಸೈಬರ್ ಸೇಫ್ ಗರ್ಲ್ ಬಗ್ಗೆ ಉಪನ್ಯಾಸವನ್ನು ತಾವು ಕೇಳ್ಬೋದು. ಚೆನ್ನಾಗೈತೆ, ಕೇಳುವಂಥದ್ದೈತೆ. ಅವ್ರ ಲೆಕ್ಚರ್ದಾಗಿಂದ ಕೆಲವೊಂದು ಶಬ್ದಗಳು ನಿಮಗೆ ಸ್ವಲ್ಪ ಕಠಿಣ ಅನ್ನಿಸ್ತಾವೆ, ಯಾಕಂದರೆ ನೀವು ಪ್ರಾಕ್ಟಿಕಲ್ಲಾಗಿ ನೀವು ದಿನ ಅದನ್ನು ಅನುಭವಿಸ್ತಾ ಇರಲ್ಲ, ಆ ಶಬ್ದಗಳು ಸ್ವಲ್ಪ ತಿಳ್ಕೊಳ್ಳೋಕೆ ಕಷ್ಟ ಆಗ್ತದೆ. ಬಟ್ ಅಂಥ ಟಫ್ ಏನಿಲ್ಲ, ತಿಳ್ಕೊಬೋದು. ಅಪಾರ ಅನುಭವ ಹೊಂದಿವೆ ಅಂತ ಹೇಳಿದರು. ನಾನಂಥ ಅಪಾರ ಅನುಭವ ಏನು ಹೊಂದಿಲ್ಲ, ಇಲಾಖೆಗೆ ತಕ್ಕಷ್ಟು ಅನುಭವವನ್ನು ಮಾತ್ರ ಹೊಂದಿದ್ದೆ. ನಾನು ನಿಮ್ಮೊಂದು ಈ ವಿಷಯದ ಕುರಿತು ದೊಡ್ಡ ಪ್ರಮಾಣದಲ್ಲಿ ಕನ್ಫರೆನ್ಸ್ ಆಗ್ಬೇಕು ಅಂದ ಪ್ರಾಪರ್ಟಿ ರಿಲೇಟೆಡ್ ಆಗ್ಬೇಕಾ, ಬಿಟ್ರೆ ಬಾಡಿ ರಿಲೇಟೆಡ್ ಆಗ್ಬೇಕು. ಪ್ರಾಪರ್ಟಿ ರಿಲೇಟೆಡ್ ಅಫೆನ್ಸ್ಗಳ ಮೊದಲಿನ ಕಾಲದೊಳಗೆ, ಮೊದಲಂದ್ರೆ ಸುಮಾರು ಒಂದು 50 ವರ್ಷದ ಹಿಂದ್ಗಡೆ ಹೇಳ್ತೇನೆ ನಾನು. 50 ವರ್ಷ ಏನು, ಒಂದು 40 ಇಯರ್ಸ್ ಬ್ಯಾಕ್ ಅಂತ ಅನ್ಕೊಂಡ್ರೆ, ಆದ್ರೆ ದೊಡ್ಡ ದೊಡ್ಡ ಕಳ್ಳ ಬಂದಾನಂತಂದ್ರ ಬಾರಿ ಏನಪ್ಪ ಅಂದ್ರೆ ಸುಮಾರು ಜನ ಬಂದು ಒಂದ್ ಕಡೆ ಕೂಡ ಹಾಕಿದೆ, ಹೊಡಿ ಬಡಿ ಮಾಡಿದೆ, ಮಾಡಿ ಅಲ್ಲಿರ್ತಕ್ಕಂಥ ನಿಮ್ಮ ಎಲ್ಲ ಬೆಲೆ ಬಾಳ್ತಕ್ಕಂಥ ಥಿಂಗ್ಸ್ ಅನ್ನು ತಗೊಂಡು ಹೋಗ್ತಿದ್ರು. ಈಗ ಅಂತ ಕ್ರೈಮ್ಸ್ಗಳು ಕಡಿಮೆ ಆಗಿ ಈ ತರದ ಸೈಬರ್ ಅಪರಾಧಗಳ ಸಂಖ್ಯೆ ದಿನಾ ಹೆಚ್ಚಾಕೋಂತ ಹೋಗ್ತಾ ಇದೆ. ನಿಮ್ಗೆ ಇಲ್ಲೆಲ್ಲ ನಾನು ಕೇಳಿದ್ದೆ ಕುಲಕರ್ಣಿ ಸರ್, ಎಲ್ಲ ಜರ್ನಲಿಸಮ್ ಹುಡುಗರೇ ಇದ್ದೀರಿ ಅಂತ ನಾನು ಅನ್ಕೊಂಡಿದ್ದೆ. ನಾನು ಒಳ್ಳೇದೇ ಇವತ್ತು ಎಲ್ಲರೂ ಈ ವಿಷಯದ ಬಗ್ಗೆ ಕನಿಷ್ಠವಾದ ಜ್ಞಾನ ಆದರೂ ಇರಲೇಬೇಕು.